ಸ್ಲಂನಲ್ಲಿ ವಾಸ ಮಾಡ್ತಾ ಇದ್ದಂತಹ ಮಹಿಳೆಯಲ್ಲಿ ಇದೀಗ ಕೊರೋನಾ ಸೋಂಕು ಕಾಣಿಸಿಕೊಂಡಿದೆ. ಇಡೀ ಬೆಂಗಳೂರಿಗಳು ಅರರ್ಟ್ ಆಗುವಂತಹ ಸುದ್ದಿ ಇದು. ಯಾಕಂದ್ರೆ ಬೆಂಗಳೂರಿನ ಸ್ಲಂನಲ್ಲಿ ವಾಸಿಸ್ತಾ ಇರುವಂತಹ ಮಹಿಳೆಯಲ್ಲಿ ಸೋಂಕು ಕಾಣಿಸಿಕೊಂಡಿದೆ. ಆ ಮಹಿಳೆಗೆ ಸೋಂಕು ಹಬ್ಬಿದ್ದು ಎಲ್ಲಿಂದ ಅನ್ನೋದು ಬಹುದೊಡ್ಡ ಪ್ರಶ್ನೆ. ಆರೋಗ್ಯ ಇಲಾಖೆಗೆ ತಲೆನೋವಾಗಿದೆ. ಬೆಂಗಳೂರಿನ ಆ ಸ್ಲಂ ಆ ಕೇಸನ್ನ ಭೇದಿಸೋದು ಅಷ್ಟೊಂದು ಸುಲಭವಾಗಿಲ್ಲ. ಆ ಮಹಿಳೆ ಎಲ್ಲೆಲ್ಲಿ ಓಡಾಡಿದ್ದಾರೆ ಗೊತ್ತಾ? ಆಕೆಯ ಟ್ರಾವೆಲ್ ಹಿಸ್ಟ್ರಿ ಕಂಡು ದಂಗಾಗಿದ್ಯಾಕೆ ಆರೋಗ್ಯ ಇಲಾಖೆ? ಬೆಂಗಳೂರಿನ ಆ ಸ್ಲಂನಲ್ಲಿ ವಾಸಿಸ್ತಾ ಇರುವಂತಹ ಮಹಿಳೆಯಲ್ಲಿ ಸೋಂಕು ಕಾಣಿಸಿಕೊಂಡಿದೆ. ಹಾಗಾದ್ರೆ ಆ ಮಹಿಳೆಗೆ ಸೋಂಕು ಹಬ್ಬಿದ್ದು ಎಲ್ಲಿಂದ, ಹೇಗ್ ಸ್ಪ್ರೆಡ್ ಆಯ್ತು ಆ ಸೋಂಕು ಅನ್ನೋದೇ ಕ್ವಶನ್ ಮಾರ್ಕ್. ಇದು ನಿಮ್ಮ ಪಬ್ಲಿಕ್ ಟಿವಿಯ ಬಿಗ್ ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ನ್ಯೂಸ್. ಆ ಮಹಿಳೆ ಎಲ್ಲೆಲ್ಲಿ ಓಡಾಡಿದ್ದಾರೆ ಗೊತ್ತಾ? ಆಕೆಯ ಟ್ರಾವೆಲ್ ಹಿಸ್ಟ್ರಿ ಕೊಂಡು ದಂಗಾಗಿದ್ಯಾಕೆ ಆರೋಗ್ಯ ಇಲಾಖೆ? ಬೆಂಗಳೂರಿನಲ್ಲಿ ಸ್ಲಂಗೂ ಕೊರೋನಾ ಎಂಟ್ರಿ ಕೊಟ್ಟಿದ್ಯಾ? ಎಂಟ್ರಿ ಕೊಟ್ಟಿದೆ ಅಂತಂದ್ರೆ ಎಷ್ಟೊಂದು ಡೇಂಜರಸ್ ಅಂತ ಒಂದು ಸ್ವಲ್ಪ ಊಹಿಸ್ಕೊಳ್ಳಿ. ಹಾಗಾದ್ರೆ ಇದರ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ಆ ಸೋಂಕಿತೆ ಎಲ್ಲಿ ವಾಸವಾಗಿದ್ಲು, ಬೆಂಗಳೂರಿನ ಯಾವ ಸ್ಲಂನಲ್ಲಿದ್ರು, ಹೇಗೆ ಕೊರೋನಾ ಸ್ಪ್ರೆಡ್ ಆಗಿರಬಹುದು, ಜೊತೆಗೆ ಯಾರ ಜೊತೆಗೆಲ್ಲ ಸಂಪರ್ಕ, ಆಕೆಯ ಟ್ರಾವೆಲ್ ಹಿಸ್ಟ್ರಿ ಏನಾದರೂ ನೀವು ಕೇಳಿಸ್ಕೊಂಡ್ರೆ ದಂಗಾಗಿ ಹೋಗ್ತೀರಾ. ಹಾಗಾದ್ರೆ ಹೇಗಿದೆ ಆ ಡೀಟೇಲ್ಸ್ ನೋಡ್ತಾ ಹೋಗೋಣ ಒನ್ ಬೈ ಒನ್. ಬೆಂಗಳೂರು ಟು ಚನ್ನಪಟ್ಟಣ ಟು ಮಾಗಡಿ, ಎಸ್ ಇಲ್ಲೆಲ್ಲ ಓಡಾಡಿದ್ದಾಳೆ ಸೋಂಕಿತೆ. ಸೋಂಕಿತೆ ವಾಸ ಎಲ್ಲಿ ಅನ್ನುವಂತಹ ಮಾಹಿತಿಯನ್ನ ಮೊದಲಿಗೆ ನಿಮ್ಗೆ ಕೊಟ್ಬಿಡ್ತೀವಿ ನೋಡಿ. ಡಿಜೆಹಳ್ಳಿ ಸಮೀಪದ ಕೆಎಸ್ ಲೇಔಟ್ ಸ್ಲಂನಲ್ಲಿ ಈ ಮಹಿಳೆ ವಾಸವಾಗಿರ್ತಾರೆ. ಡಿಜೆಹಳ್ಳಿ ಸಮೀಪದ ಕೆಎಸ್ ಲೇಔಟ್ ಅನ್ನುವಂತಹ ಒಂದು ಸ್ಲಂನಲ್ಲಿ ಮಹಿಳೆಯ ವಾಸ. ಸ್ಲಂ ಬೋರ್ಡಿನವರು ನೀಡಿರುವಂತಹ ಬಿಲ್ಡಿಂಗ್ ನಲ್ಲಿ ವಾಸಿಸ್ತಾ ಇರ್ತಾರೆ ಈ ಸೋಂಕಿತೆ. ಸ್ಲಂ ಬೋರ್ಡ್ ಇಂದ ಏನು ಬಿಲ್ಡಿಂಗ್ಸ್ ಗಳನ್ನ ನೀಡ್ತಾರೆ, ಅವರಿಗೆ ಮನೆಯನ್ನು ನೀಡ್ತಾರೆ, ಅಂತ ಮನೆಯಲ್ಲಿ ಈ ಸೋಂಕಿತೆ ವಾಸವಾಗಿದ್ಲು. ಸ್ಲಂ ಬೋರ್ಡ್ ಬಿಲ್ಡಿಂಗ್ ನಲ್ಲಿ ನಾಲ್ಕು ಬ್ಲಾಕ್ ಅಂದ್ರೆ ಅಲ್ಲಿ ನಾಲ್ಕು ಬ್ಲಾಕ್ ಇದೆ. ಸೊ ಹಾಗಾದ್ರೆ ಯಾವ ಮನೆ ಅನ್ನುವಂತ ಮಾಹಿತಿಯನ್ನು ಕೂಡ ನಿಮ್ಗೆ ಕೊಡ್ತೀವಿ, ಯಾವ ಬ್ಲಾಕ್ ಅನ್ನುವಂತ ಮಾಹಿತಿಯನ್ನ ಕೊಡ್ತಾ ಇದೀವಿ. ಸ್ಲಂ ಬೋರ್ಡ್ ಬಿಲ್ಡಿಂಗ್ ನಲ್ಲಿ ನಾಲ್ಕು ಬ್ಲಾಕ್, ಪ್ರತಿಯೊಂದು ಬ್ಲಾಕ್ ನಲ್ಲೂ ಕೂಡ ನಾಲ್ಕು ಮನೆ ಇದೆ. ಸೊ ಅಲ್ಲಿರೋದೇ ಟೋಟಲ್ ನಾಲ್ಕು ಬ್ಲಾಕ್. ಆ ನಾಲ್ಕು ಬ್ಲಾಕ್ ಅಲ್ಲಿ ನಾಲ್ಕು ಮನೆ ಇದೆ, ಅಂದ್ರೆ ಟೋಟಲಿ 16 ಮನೆಗಳಿದ್ದಾವೆ. ಸೊ ಆ ಸೋಂಕಿತೆಯ ಫ್ಯಾಮಿಲಿ ಡೀಟೇಲ್ಸ್ ಏನು ಅನ್ನುವಂತ ಮಾಹಿತಿ ಕೂಡ ಈ ರೀತಿಯಾಗಿದೆ. ಕೇಸ್ ನಂಬರ್ 2180 ಮಹಿಳೆಯದ್ದು, ಅವಿಭಕ್ತ ಕುಟುಂಬ ಅನ್ನುವಂತಹ ಮಾಹಿತಿ ಇದೀಗ ಲಭ್ಯವಾಗ್ತಾ ಇದೆ. ಫ್ಯಾಮಿಲಿ ಡೀಟೇಲ್ಸ್ ಅನ್ನು ಕೂಡ ಕೊಡ್ತಾ ಇದ್ದೀವಿ, ಎಷ್ಟು ಜನ ವಾಸ ಮಾಡ್ತಾ ಇದ್ರು, ಹೇಗೆ ಅನ್ನೋದು. ಕೊರೋನಾ ಸೋಂಕಿತೆಗೆ ನಾಲ್ವರು ಮಕ್ಕಳಿದ್ದಾರೆ ಅನ್ನುವಂತಹ ಮಾಹಿತಿ. ಆ ಕೊರೋನಾ ಸೋಂಕಿತೆ ಡಿಜೆ ಹಳ್ಳಿ ಸಮೀಪದ ಕೆಎಸ್ ಲೇಔಟ್ ನ ಸ್ಲಂನಲ್ಲಿ ಇದ್ರು. ಅವರಿಗೆ ನಾಲ್ವರು ಮಕ್ಕಳಿದ್ದಾರಂತೆ. ತಂಗಿಯ ಮಕ್ಕಳು ಕೂಡ ಇವರ ಮನೆಯಲ್ಲೇ ಇದ್ರು. ಅವರೆಷ್ಟು ಜನ ಗೊತ್ತಿಲ್ಲ. ಅವರ ಮಕ್ಕಳ ಜೊತೆ ಜೊತೆಗೆ, ಆ ಸೋಂಕಿತೆಯ ಮಕ್ಕಳ ಜೊತೆ ಜೊತೆಗೆ, ಆ ಸೋಂಕಿತೆಯ ತಂಗಿ ಮಕ್ಕಳು ಕೂಡ ಇವರ ಜೊತೆ ಮನೆಯಲ್ಲೇ ವಾಸ ಮಾಡ್ತಾ ಇದ್ರು ಅನ್ನುವಂತಹ ಮಾಹಿತಿ. ಓಕೆ, ಹಾಗಾದ್ರೆ ಎಷ್ಟು ದಿನದ ಹಿಂದೆ ಇವರಿಗೆ ಸೋಂಕು ಕಾಣಿಸ್ಕೊಳ್ತು ಅನ್ನೋದೇ ದೊಡ್ಡ ತಲೆನೋವಾಗಿದೆ. ಸೋಂಕಿತೆ ಏನೇನ್ ಕೆಲಸ ಮಾಡ್ತಾ ಇದ್ರು, ಇದು ತುಂಬಾನೇ ಇಂಪಾರ್ಟೆಂಟ್. ಯಾಕಂದ್ರೆ ತುಂಬಾ ಜನರ ಜೊತೆ ಸಂಪರ್ಕದಲ್ಲಿರ್ತಾರೆ. ಅದು ಬೇರೆ, ಈಕೆ ಮಾಡ್ತಾ ಇದ್ದದ್ದು ತರಕಾರಿ ವ್ಯಾಪಾರ ಅನ್ನುವಂತಹ ಶಾಕಿಂಗ್ ವಿಚಾರ. ತರಕಾರಿ ವ್ಯಾಪಾರ ಅಂತಂದ್ರೆ ತುಂಬಾ ಜನ ಬರ್ತಾ ಹೋಗ್ತಾ ಇರ್ತಾರೆ, ತುಂಬಾ ಜನರ ಜೊತೆ ಒಡನಾಟವನ್ನ ಹೊಂದಿರ್ತಾರೆ, ತುಂಬಾ ಜನರಿಗೆ ತರಕಾರಿಯನ್ನು ಕೂಡ ಕೊಟ್ಟಿರ್ತಾರೆ ಈ ಮಹಿಳೆ. ಡಿಜೆ ಹಳ್ಳಿ ಸುತ್ತಮುತ್ತ ತರಕಾರಿ ಮಾರಾಟ ಮಾಡ್ತಾ ಇದ್ರು ಈ ಮಹಿಳೆ ಅನ್ನುವಂತಹ ಮಾಹಿತಿ. ಇದು ಬೇರೆ ಸ್ಲಂ ಪ್ರದೇಶ, ಬೇರೆ ಏರಿಯಾ ಅಂತ ಅಂದ್ರೆ ಒಂದ್ ಸ್ವಲ್ಪ ಮನೆಗಳಲ್ಲಿ ಅಂತರ ಇರುತ್ತೆ. ಅದು ಬೆಂಗಳೂರಲ್ಲೂ ಸ್ಲಂ ಅಲ್ಲಿ ಹೇಗೆಗಿರ್ತಾರೆ ಅಂತ ನಿಮ್ಗೆಲ್ರಿಗೂ ಗೊತ್ತು. ಸೊ ಅಂತ ಸ್ಲಂ ಅಲ್ಲಿ ಇವರು ತರಕಾರಿ ವ್ಯಾಪಾರವನ್ನ ಮಾಡ್ತಾ ಇದ್ರು. ತರಕಾರಿ ಮಾರಾಟದ ವೇಳೆ ಸೋಂಕಿತರ ಸಂಪರ್ಕ ಆಗಿರಬಹುದು ಇವರಿಗೆ ಅಂತ ಹೇಳಲಾಗ್ತಾ ಇದೆ. ಸೊ ತರಕಾರಿ ಮಾರಾಟದ ವೇಳೆ ಯಾರೋ ಬೇರೆ ಕೊರೋನಾ ಸೋಂಕಿತರ ಸಂಪರ್ಕದಿಂದ ಇವರಿಗೆ ಕೊರೋನಾ ಸ್ಪ್ರೆಡ್ ಆಗಿರಬಹುದು ಅನ್ನುವಂತ ಶಂಕೆಯನ್ನು ಕೂಡ ವ್ಯಕ್ತಪಡಿಸಲಾಗ್ತಾ ಇದೆ. ಡಿಜೆ ಹಳ್ಳಿ ಸುತ್ತಮುತ್ತ ತರಕಾರಿ ಮಾರಾಟ ಮಾಡ್ತಾ ಇದ್ದಂತಹ ಮಹಿಳೆಯವರು ತರಕಾರಿ ಮಾರಾಟದ ವೇಳೆ ಇತರರಿಗೆ ಸೋಂಕು ಶಂಕೆ ಅಂತ ಹೇಳಲಾಗ್ತಾ ಇದೆ. ಎಸ್, ಆಬ್ವಿಯಸ್ಲಿ, ಯಾಕಂದ್ರೆ ಬೇರೆಯವರಿಂದ ಇವರಿಗೆ ಸೋಂಕು ತಗಲಿರಬಹುದು. ಅದರ ಜೊತೆ ಜೊತೆಗೆ ತರಕಾರಿ ವ್ಯಾಪಾರ ಅಂತಂದ್ರೆ ಅಲ್ಲಿ ನೇರವಾಗಿ ಅವರ ಕೈಯಿಂದ ಇವರು ತರಕಾರಿಯನ್ನ ಇಸ್ಕೋತಾರೆ, ದುಡ್ಡು ಇಸ್ಕೋತಾರೆ, ಎಲ್ಲವೂ ಕೂಡ ಆಗಿರುತ್ತೆ. ಸೊ ಹಾಗಾಗಿ ಅಂತ ಸಂದರ್ಭದಲ್ಲಿ ಸೋಂಕು ಬೇರೆಯವರಿಗೆ ತಗಲಿರುವಂತಹ ಸಾಧ್ಯತೆ ಇರುತ್ತೆ. ಸೋಂಕಿತೆ ಮಾಡ್ತಾ ಇದ್ದಂತಹ ಕೆಲಸ ಏನು,
समुदाय के सोंकु हब्बिदिया अन्नुवंतह प्रश्ने कूड इदे आ सोंकिते एन केलस माड्ता इद्लु अन्नुवंत माहिति ईगागले कोट्टिदीवि आदरे मनेयल्ली शुभ कार्य बेरे नडेदितंते सोंकिते मनेयल्ली शुभ कार्य ओंदु नडेदित्तु अन्नुवंतह माहिति कूड इदे ಮಗಳ ನಿಶ್ಚಿತಾರ್ಥ ಕಾರ್ಯಕ್ರಮವನ್ನ ಮಾಡಿರಬಹುದು ಅಂತ ಹೇಳಲಾಗ್ತಾ ಇದೆ ಈ ಸೋಂಕಿತೆಯ ಮಗಳ ನಿಶ್ಚಿತಾರ್ಥ ಕಾರ್ಯಕ್ರಮ ಮಾಗಡಿ ಕಡೆಯಿಂದ ಬಂದಿದ್ದಂತ ನೆಂಟರು ಅವರ ಮನೆಗೆ ರಿಲೇಟಿವ್ಸ್ ಮಾಗಡಿ ಕಡೆಯಿಂದ ಬಂದಿದ್ರಂತೆ ಹಾಗಾದ್ರೆ ಬಂದ ಬರ್ತಾ ಬರ್ತಾ ಅವರು ಕೊರೋನಾ ತಗೊಂಡು ಹೋದ್ರ ಅನ್ನುವಂತ ಪ್ರಶ್ನೆ ನಿಶ್ಚಿತಾರ್ಥದ ವೇಳೆ ಸೋಂಕು ಹಬ್ಬಿರುವ ಅಥವಾ ಬಂದಿರುವಂತ ಶಂಕೆ ಕೂಡ ಇದೆ ಒಂದು ತರಕಾರಿ ವ್ಯಾಪಾರದ ಸಂದರ್ಭದಲ್ಲಿ ಬಂದಿರಬಹುದು ಮತ್ತೊಂದು ನಿಶ್ಚಿತಾರ್ಥದ ಸಂದರ್ಭದಲ್ಲಿ ಸೋಂಕು ಸ್ಪ್ರೆಡ್ ಆಗಿರಬಹುದು ಅಂತ ಹೇಳ್ತಾ ಇದ್ದಾರೆ ಮಾಗಡಿಯಲ್ಲಿ ಪತ್ತೆಯಾದ ಪ್ರಕರಣಕ್ಕೂ ಇದಕ್ಕೂ ನಂಟು ಇದೆಯಾ ಅನ್ನುವಂತ ಪ್ರಶ್ನೆ ಅದನ್ನ ಆರೋಗ್ಯ ಇಲಾಖೆ ಅಧಿಕಾರಿಗಳು ಭೇದಿಸುತ್ತಾರೆ ಆದರೆ ನಿಜಕ್ಕೂ ದೊಡ್ಡ ತಲೆನೋವು ಸೃಷ್ಟಿಸಿದೆ ಈ ಕೊರೋನಾ ಸೋಂಕು ಈ ಪ್ರಕರಣ ಸೋಂಕಿತೆಯ ಟ್ರಾವೆಲ್ ಹಿಸ್ಟರಿಯನ್ನು ಕೂಡ ಹೇಳ್ತೀವಿ ಕೇಳಿ 10 ದಿನದ ಹಿಂದೆ ಸೋಂಕಿತೆ ಸುತ್ತಾಟವನ್ನ ನಡೆಸಿದ್ರು ಅನ್ನುವಂತ ಮಾಹಿತಿ ಎಲ್ಲೆಲ್ಲಿ ರಾಮನಗರದ ಚನ್ನಪಟ್ಟಣಕ್ಕೆ ಪ್ರಯಾಣ ಬೆಳೆಸಿದಂತ ಸೋಂಕಿತೆ ಖಾಸಗಿ ವಾಹನದಲ್ಲಿ ಚನ್ನಪಟ್ಟಣಕ್ಕೆ ಪ್ರಯಾಣವನ್ನ ಬೆಳೆಸಿದ್ರು ಅವರ ಜೊತೆ ಇನ್ನೆಷ್ಟು ಜನ ಹೋದ್ರೋ ಗೊತ್ತಿಲ್ಲ 16 ಮಂದಿಯನ್ನ ಭೇಟಿ ಮಾಡಿ ವಾಪಸ್ ಆಗಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಲಭ್ಯ ಇದೆ ಅಲ್ಲಿಂದಲೇ ಸೋಂಕು ಬಂತ ಎಂಬ ಅನುಮಾನ ಕೂಡ ಇದೆ ಸೋ ಎಲ್ಲಾ ರೀತಿಯಲ್ಲೂ ಕೂಡ ಇನ್ವೆಸ್ಟಿಗೇಷನ್ ನಡೆಯುತ್ತೆ ಸೋಂಕಿತೆಯ ಪ್ರಾಥಮಿಕ ಸಂಪರ್ಕದಲ್ಲಿ 38 ಜನ ಇದ್ದರು ಸ್ಲಮ್ ನಲ್ಲಿ ವಾಸವಿದ್ದರು ಪ್ರಾಥಮಿಕ ಸಂಪರ್ಕದಲ್ಲಿ 38 ಜನ ದ್ವಿತೀಯ ಸಂಪರ್ಕದಲ್ಲಿ 100 ಕ್ಕೂ ಹೆಚ್ಚು ಮಂದಿ ಸಾಧ್ಯತೆ ಅಂತ ಹೇಳಲಾಗ್ತಾ ಇದೆ ಅವರೆಲ್ಲರನ್ನು ಕೂಡ ಕ್ವಾರಂಟೈನ್ ಮಾಡಿರ್ತಾರೆ ಅದು ಬೇರೆ ವಿಷಯ ಆದರೆ ಎಷ್ಟು ದಿನದ ಹಿಂದೆ ಸೋಂಕು ತಗಲ್ತು ಆ ಸೋಂಕಿನ ಮೂಲ ಯಾವುದು ತರಕಾರಿ ವ್ಯಾಪಾರಸ್ಥೆ ಬೇರೆ ಇವರು ಸೋ ಇವರ ಪರ್ಸನಲ್ ಡೀಟೇಲ್ಸ್ ಅನ್ನು ಏನು ಕೊಡುವಂಗಿಲ್ಲ ಹಾಗಾದ್ರೆ ಯಾರ್ಯಾರೆಲ್ಲ ತರಕಾರಿ ಕೊಂಡುಕೊಂಡು ಹೋಗಿದ್ರು ಅನ್ನೋದೇ ಸದ್ಯಕ್ಕಿರುವಂತ ಬಹು ದೊಡ್ಡ ಆತಂಕ ಪ್ರೈಮರಿ ಕಾಂಟ್ಯಾಕ್ಟ್ ಸೆಕೆಂಡರಿ ಕಾಂಟ್ಯಾಕ್ಟ್ ನಲ್ಲಿ ಎಷ್ಟು ಜನ ಇರ್ತಾರೋ ಅವರೆಲ್ಲರನ್ನು ಕೂಡ ಕ್ವಾರಂಟೈನ್ ಮಾಡಿರ್ತಾರೆ ಆದರೆ ಮಾಹಿತಿ ಸಿಗದೆ ಇರುವಂತ ವಿಷಯ ಕೂಡ ಸಾಕಷ್ಟು ಇರುತ್ತೆ ಅದೇ ನಿಜವಾಗಿರುವಂತ ತಲೆನೋವು ಈಗ